ಸಂಬಂಧ ಈ ರಾತ್ರಿ 12 ಗಂಟೆಗೆ ಕೊಡಿಸ್ಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಲಬುರಗಿ ಜಿಲ್ಲೆ ಇರ್ಬೋದು ಅಥವಾ ಯಾದಗಿರಿ ಜಿಲ್ಲೆ ಇರ್ಬೋದು, ಯಾರಾದರೂ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೋರಾಟಗಳಾಗಲಿ, ಹಿಂದೂ ಸಂಘಟನೆಯ ಕಾರ್ಯಕ್ರಮಗಳಾಗಲಿ, ಇನ್ನಿತರ ಯಾವುದೇ ಒಂದು ಚಟುವಟಿಕೆ ಪ್ರಾರಂಭ ಮಾಡಿದರೆ ಆ ವ್ಯಕ್ತಿಯನ್ನು ಹೇಗೆ ಮುಗಿಸಬೇಕು ಅನ್ನುವಂತಹ ಕೆಟ್ಟ ಯೋಚನೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಬಂದಿದ್ದಾರೆ. ಇದು ನಿನ್ನೆ ಮೊನ್ನೆದಲ್ಲ, ನಿರಂತರವಾಗಿ ಇಂತಹ ಪ್ರಯೋಗಗಳನ್ನು ಅವರು ಜನಸಾಮಾನ್ಯರ ಮೇಲೆ ಯುವಕರ ಮೇಲೆ ಹೇರ್ತಾ ಬಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಮ್ಮನ್ನು ಬಿಟ್ಟು ಈ ಜಿಲ್ಲೆಯಲ್ಲಿ ಮತ್ತಾರೂ ಕೂಡ ಬೆಳಿಬಾರ್ದು ಅನ್ನುವಂತಹ ಒಂದು ಹೊಟ್ಟೆ ಉರಿ. ಆ ಹೊಟ್ಟೆ ಉರಿಯ ಕಾರಣಕ್ಕಾಗಿ ಇವತ್ತು ಮಣಿಕಂಠಿರ್ಬೋದು ಮತ್ತು ಇನ್ನಿತರ ಸಂಘಟನೆಯ ಯುವಕರಿರ್ಬೋದು ಅವರ ಕೆಂಗಣ್ಣಿಗೆ ನಾವು ಗುರಿಯಾಗ್ತಾ ಇದ್ದೀವಿ. ಸುಮಾರು 50 ವರ್ಷಗಳ ಕಾಲ ರಾಜಕೀಯ ಮಾಡ್ಕೊಂಡು ಬಂದು ತಮ್ಮದೇ ಆದಂತಹ ಕದಂಬ ಬಾಹುವನ್ನು ಈ ಸರ್ಕಾರದಲ್ಲಿ ಅವರು ಚಾಚಿಕೊಂಡಿದ್ದಾರೆ. ಅನೇಕ ಅಧಿಕಾರಿಗಳಿರ್ಬೋದು ಮತ್ತು ರಾಜಕಾರಣಿಗಳಿರ್ಬೋದು, ಅವರೆಲ್ಲರೂ ಕೂಡ ಈ ಕುಟುಂಬದ ಜೊತೆಗೆ ಇದ್ದಂಥವ್ರು, ಒಡನಾಟವನ್ನು ಬೆಳೆಸಿದಂಥವ್ರು. ಹೀಗಾಗಿ ಇವರು ಏನು ಹೇಳ್ತಾರೋ ಅದನ್ನು ಆ ಅಧಿಕಾರಿಗಳು ಮಾಡಲೇಬೇಕು. ಆ ರೀತಿಯಾದಂತಹ ಒಂದು ಒತ್ತಡವನ್ನು ಮತ್ತು ಪ್ರಭಾವವನ್ನು ಈ ಕುಟುಂಬ ಬೀರಿರುವ ಕಾರಣಕ್ಕಾಗಿ ಇವತ್ತು ಎಲ್ಲರ ಮೇಲೆ ಕೇಸ್ಗಳಾಗ್ತಾ ಇದ್ದಾವೆ. ಕೇವಲ ಮಣಿಕಂಠ ಅಷ್ಟೇ ಅಲ್ಲ, 2017ರಲ್ಲಿ ನಾವು ಯಾದಗಿರಿ ಪಟ್ಟಣದಲ್ಲಿ ಒಂದು ಬಹುದೊಡ್ಡ ಹಿಂದೂ ಸಮಾವೇಶವನ್ನು ಮಾಡಿದ್ವಿ. ಪ್ರಮೋದ್ ಮುತಾಲಿಕರು ಬಂದಿದ್ದರು, ನಾನು ಕೂಡ ಇದ್ದೆ, ಯಾದಗಿರಿ ಜಿಲ್ಲಾಧ್ಯಕ್ಷ ವಿಜಯ್ ಪಾಟೀಲ್ ಇದ್ದರು ಮತ್ತು ಮುಖ್ಯ ಅತಿಥಿಯಾಗಿ ಹೈದರಾಬಾದಿನ ಹಿಂದೂ ನೇತ ಮತ್ತು ಗೋಶಾ ಮಹಲ್ ಶಾಸಕ ರಾಜಾ ಸಿಂಗ್ ಠಾಕೂರ್ ಅವರನ್ನು ನಾವು ಕರೆಸಿದ್ವಿ. ಆ ಸಮಾವೇಶದಲ್ಲಿ ಸುಮಾರು 10-15 ಸಾವಿರ ಜನ ಯುವಕರು ಸೇರಿಕೊಂಡಿದ್ದರು. ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಆ ಅತಿಥಿಗಳಿಗೆ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಶಾಲು ಮತ್ತು ಹಾರವನ್ನು ಹಾಕಿ ವಿಜಯದ ಸಂಕೇತ ಅಂತ ಹೇಳಿ ಒಂದು ಖಡ್ಗವನ್ನು ಕೊಟ್ಟಿದ್ವಿ. ತಾವೆಲ್ಲ ಕೊಡ್ತಿರ್ತೀರಿ ಬೇರೆ ಬೇರೆ ಕಡೆ ಎಲ್ಲ ಖಡ್ಗವನ್ನು ನಾವು ಕೊಡ್ತೀವಿ, ಅದು ಶೌರ್ಯದ ಸಂಕೇತ, ವಿಜಯದ ಸಂಕೇತ. ಅಂತಹ ಒಂದು ಖಡ್ಗ ಕೊಟ್ಟಿದ್ದರ ಪರಿಣಾಮ ಈ ಪ್ರಿಯಾಂಕಾ ಖರ್ಗೆಯವರು ಅಲ್ಲಿಯ ಇನ್ಚಾರ್ಜ್ ಮಿನಿಸ್ಟರ್ ಯಾದಗಿರಿಯಲ್ಲಿ ಮತ್ತು ಈಗಿನ ADGP ಅಲೋಕ್ ಕುಮಾರ್ ಏನಿದ್ದಾರಲ್ಲ ಅಲ್ಲಿಯ ಈಶಾನ್ಯ ವಲಯದ IGP ಆಗಿದ್ದರು, ಇವರಿಬ್ಬರೂ ಸೇರಿಕೊಂಡು ಒಂದು ಯಾವುದೋ ಸಣ್ಣ ಪುಟ್ಟ ಕೇಸ್ ಹಾಕಿದರೆ ಮುಗಿದೋಗಿತ್ತು. ಆದರೆ ದುರಂತ ಅಂದರೆ ನಮ್ಮ ಮೇಲೆ ಗೂಂಡಾಗಳ ಮೇಲೆ ಹಾಕುವಂತಹ ಕೇಸನ್ನು ಹಾಕಿದರು. ಆರ್ಮ್ಸ್ ಆ್ಯಕ್ಟ್ ಅಂದರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಅನ್ನುವಂತಹ ಆ್ಯಕ್ಟನ್ನು ಹಾಕಿ ಕಳೆದ 4 ವರ್ಷದಿಂದ ನಮಗೆ ನ್ಯಾಯಾಲಯಕ್ಕೆ ಅಲ್ದಾಡಿಸ್ತಾ ಇದ್ದಾರೆ. ಇನ್ನೂ ದುರಂತ ಅಂದರೆ ರಾಜಾ ಸಿಂಗ್ ಠಾಕೂರ್ ಅವರು MP ಆಗಿರುವುದರಿಂದ ಯಾದಗಿರಿಯ ಕೋರ್ಟಿನಲ್ಲಿ ಅದು ವಿಚಾರಣೆ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಅದು ಜನಪ್ರತಿನಿಧಿಗಳ ಕೋರ್ಟ್ ಇಲ್ಲಿ ಬೆಂಗಳೂರಿಗೆ ವರ್ಗಾವಣೆ ಆಗಿದೆ. ಪ್ರತಿ 5 ದಿವಸಕ್ಕೊಮ್ಮೆ ನಮಗೆ ಡೇಟ್ ಕೊಡ್ತಾ ಇದ್ದಾರೆ ಅಲ್ಲಿಯ ನ್ಯಾಯಾಲಯ. ಈ ರೀತಿಯಾದಂತಹ ದ್ವೇಷದ ರಾಜಕಾರಣ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಬಂದಿದ್ದರ ಪರಿಣಾಮವಾಗಿ ಅವರ ಕೆಂಗಣ್ಣು ಇವತ್ತು ಮಣಿಕಂಠ ರಾಠೋಡ್ ಅವರ ಮೇಲೆ ಬೀರಿದೆ. 2019ರಲ್ಲಿ ಇವರ ಅಟ್ಟಹಾಸವನ್ನು ನೋಡಿಕೊಂಡು, ಇವರ ದೌರ್ಜನ್ಯವನ್ನು ನೋಡಿಕೊಂಡು ಕಲಬುರಗಿಯ ಜನತೆ ಅವರಿಗೆ ಸೋಲಿನ ರುಚಿಯನ್ನು ಉಣಿಸಿದರು. ಅವರ ಎದುರುಗಡೆ ಇದ್ದಂತಹ ಉಮೇಶ್ ಜಾಧವ್ ಅವರಿಗೆ ಎಲ್ಲ ಸಮಾಜದವರು ಮತವನ್ನು ನೀಡಿ 1 ಲಕ್ಷ ಮತಗಳ ಅಂತರದಿಂದ ಜಾಧವ್ ಅವರನ್ನು ಗೆಲ್ಲಿಸಿದರು. ಸೋಲಿನ ರುಚಿಯನ್ನು ಉಂಡಂತಹ ಖರ್ಗೆಯವರು ಹೇಗಾಗಿದ್ದಾರೆ ಅಂದರೆ ಗಾಯಗೊಂಡ ವ್ಯಾಘ್ರನಂತೆ ಆಗಿದ್ದಾರೆ. ಹೇಗೆ ಗಾಯಗೊಂಡಂತಹ ಹುಲಿ ಅರಚ್ತಾ ಇರ್ತದೆ, ಯಾರನ್ನ ನುಂಗ್ಲಿ ಯಾರನ್ನ ಬೇಟೆಯಾಡಲಿ ಅಂತ ಕೂತ್ಕೊಂಡಿರ್ತದೆ, ಅದೇ ಗುಣಗಳನ್ನು ಇವತ್ತು ಅವರು ಇಟ್ಕೊಂಡು ಇವತ್ತು ಮಣಿಕಂಠ ರಾಠೋಡ್ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅನ್ನದೇ ಸಮಾಜ ಸೇವೆಯನ್ನು ಮಾಡಿ
ದೀನ ದಲಿತರನ್ನ ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಆಲಿಸಿ ಧಾರ್ಮಿಕ ಸೇವೆಯೊಂದಿಗೆ ಮುನ್ನುಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸ್ತಾ ಇದ್ದಾರೆ. ಹೇಳಿದ್ನಲ್ಲ ಯಾಕೆ ಸುಳ್ಳು ಕೇಸು, ನಮ್ಮ ಮೇಲೇ ಸುಳ್ಳು ಕೇಸ್ ಹಾಕಿದ್ದಾರೆ, ಆರ್ಮ್ಸ್ ಆ್ಯಕ್ಟ್ ಹಾಕಿದ್ದಾರೆ. ಆರ್ಮ್ಸ್ ಆ್ಯಕ್ಟ್ ಯಾರಿಗೆ ಹಾಕ್ತಾರಂದ್ರೆ ಸಂಜಯ್ ದತ್, ಮುಂಬೈನಲ್ಲಿರುವಂತಹ ಹಿಂದಿ ಆ್ಯಕ್ಟರ್ ಸಂಜಯ್ ದತ್ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಾನೆ ಅಂತ ಹೇಳಿ ಅವ್ರ ಮೇಲೆ ಆರ್ಮ್ಸ್ ಆ್ಯಕ್ಟ್ ಹಾಕಿದ್ರು. AK-47 ಇಟ್ಕೊಂಡಾಗ ಆರ್ಮ್ಸ್ ಆ್ಯಕ್ಟ್ ಹಾಕಿದ್ರು. ಅಂತಹ ಆ್ಯಕ್ಟನ್ನು ನಮ್ಮ ಮೇಲೆ ಹಾಕಿದ್ರು ಅಂದಮೇಲೆ ಇನ್ನು ಮಣಿಕಂಠರವನ್ನು ಬಿಡ್ತಾರ? ಹಿಂದೆ ಸುಮಾರು ಒಂದು 7-8 ವರ್ಷಗಳ ಹಿಂದೆ ಬಸವರಾಜ್ ಮತ್ತಿಮೂಡ್ ಅನ್ನುವಂತಹ ಒಬ್ಬ ಯುವಕರ ಮೇಲೂ ಕೂಡ ಸುಳ್ಳು ಕೇಸ್ಗಳನ್ನು ಹಾಕಿ ಅವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟರು. ಆದರೆ ಅವರ ಬಸವರಾಜ್ ಮತ್ತಿಮೂಡವರು ಅವರಿಗೆ ಸವಾಲನ್ನು ಹಾಕಿ ಅವರ ವಿರುದ್ಧ ತೊಡೆದಟ್ಟಿ ನಿಂತದ್ದಕ್ಕಾಗಿ ಇವತ್ತು ಅವರು ವಿಧಾನಸಭೆ ಪ್ರವೇಶವನ್ನು ಮಾಡಿದರು. ಇವರ ದುಂಡಾವರ್ತನೆ ಇದೇ ರೀತಿಯಾಗಿ ಮುಂದುವರೆದರೆ ಇವತ್ತು ನಾವಾಗಿದ್ದೀವಿ, ಮಣಿಕಂಠ ಅವರು ಆಗಿದ್ದಾರೆ, ಮತ್ತಿಮೂಡವರು ಆಗಿದ್ದಾರೆ, ಇನ್ನೂ ಸರದಿ ಪ್ರಾರಂಭ ಆಗುತ್ತೆ. ಹೀಗಾಗಿ ನಿಮ್ಮ ಸಮಾಜದ ಒಬ್ಬ ಬೆಳೆಯುವ ಯುವಕನನ್ನು ಮೊಳಕೆಯಲ್ಲಿಯೇ ಚೂಟಿ ಹಾಕಬೇಕು ಅನ್ನುವಂತಹ ಪ್ರಯತ್ನ ಆ ಫ್ಯಾಮಿಲಿಯದಾಗಿದೆ. ಹೀಗಾಗಿ ನಾವು ಇವತ್ತು ಒಂದಾಗಬೇಕಾಗಿದೆ. ದುಷ್ಟ ಶಕ್ತಿಗಳ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ಮೊನ್ನೆ ದಿನ ಪ್ರಿಯಾಂಕಾ ಖರ್ಗೆಯವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಮಣಿಕಂಠ್ BJP ಪ್ರಮುಖರ ಜೊತೆಗೆ ಶಾಮೀಲಾಗಿದ್ದಾರೆ, BJP ಪ್ರಮುಖರ ಜೊತೆಗಿದ್ದಾರೆ ಅಂತೇಳಿ ಒಂದೊಂದು ಫೋಟೋಗಳನ್ನು, ಯಡಿಯೂರಪ್ಪನವ್ರ ಜೊತೆಗಿರುವಂಥದ್ದು, VL ಸಂತೋಷ್ ಅವ್ರ ಜೊತೆಗಿರುವಂಥದ್ದು, ನಳಿನ್ ಕುಮಾರ್ ಕಟೀಲ್ ಜೊತೆಗಿರುವಂಥದ್ದು, ಅರಗ ಜ್ಞಾನೇಂದ್ರ ಅವ್ರ ಜೊತೆಗಿರುವಂಥದ್ದು, ಅದೆಲ್ಲ ಮುಗಿದ ಮೇಲೆ ಮತ್ತೆ ನಮ್ಮ ಫೋಟೋವನ್ನು ಅವರು ತೋರಿಸ್ತಾರೆ. ನೋಡಿ, ಇಲ್ಲಿ ಒಬ್ಬ ಮಹನೀಯರಿದ್ದಾರೆ, ಆಂದೋಲ ಶ್ರೀಗಳ ಜೊತೆ ಮಣಿಕಂಠ ಇದ್ದಾರೆ, ಇವ್ರು ಏನೇನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀವಿ ನಾವು? ಹಿಂದೂ ಸಂಘಟನೆ ಕಾರ್ಯಕ್ರಮ ಇದ್ದರೆ ಅವರನ್ನು ಕರೆಸ್ತಾರೆ ನಮ್ಮ ಯುವಕರು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನಾವು ದೇಶ ಧರ್ಮದ ಬಗ್ಗೆ ಮಾತಾಡ್ತೀವಿ, ಹೋಗ್ತೀವಿ, ಮತ್ತೇನೇನೇ ಮಾಡ್ತೀವಿ. ಆದರೆ ಇವರ ಹಿನ್ನೆಲೆ ಏನು ಅಂತ ಕೇಳಿದರೆ, ಇವರ ವಿಚಾರ ಏನು ಅಂತ ಕೇಳಿದರೆ, ಟೋಟಲ್ಲಾಗಿ ಯಾರು ಹಿಂದುತ್ವದ ಸಿದ್ಧಾಂತವನ್ನು ಬೋಧಿಸ್ತಾರೋ ಅವರನ್ನು ಮುಗಿಸ್ಬೇಕನ್ನುವಂಥದ್ದು. ಎರಡನೇದು, ಯಾರು ನನ್ನ ಎದುರುಗಡೆ ನಿಲ್ತಾರೆ ಅವರನ್ನು ಚೂಟಿ ಹಾಕಬೇಕನ್ನುವಂತಹ ಒಂದು ದುಷ್ಟ ಪ್ರವೃತ್ತಿಯಿಂದ ಇವತ್ತು ಮಣಿಕಂಠರವರನ್ನು ಗಡಿಪಾರು ಮಾಡಬೇಕು ಅನ್ನುವಂತಹ ಒಂದು ದುರಾಲೋಚನೆಯನ್ನು ಅವರು ಮಾಡಿದ್ದಾರೆ. ಅಲೋಕ್ ಕುಮಾರ್ ಅವರು, ಅವರ ಶಿಷ್ಯ, ಖರ್ಗೆ ಅವರ ಶಿಷ್ಯ, IGP ಕಲಬುರಗಿಯಲ್ಲಿ ಇದ್ದಾಗಲೂ ಕೂಡ ಅವರ ಕೆಲಸಗಳನ್ನೇ ಮಾಡಿದ್ದಾರೆ. ಇವತ್ತು BJP ಸರ್ಕಾರ ಇದ್ದಾಗಲೂ ಕೂಡ ಕರ್ನಾಟಕಕ್ಕೆ BJP ಸರ್ಕಾರ ಇರ್ಬೋದು, ಆದರೆ ಚಿತ್ತಾಪುರಕ್ಕೆ ಮತ್ತು ಕಲಬುರಗಿಗೆ ಪ್ರಿಯಾಂಕಾ ಖರ್ಗೆಯವರ ಸರ್ಕಾರವೇ ಇದೆ ಅಂತ ನಮಗೆ ಅನಿಸ್ತಾ ಇದೆ, ನಾಚಿಕೆ ಬರ್ತಾ ಇದೆ. ನಮ್ಮ 5 ಜನ ಶಾಸಕರಿದ್ದಾರೆ, ಒಬ್ಬ MP ಇದ್ದಾರೆ, ತಮ್ಮ ಒಬ್ಬ BJP ಯುವಕನನ್ನ, ನೇತಾರರನ್ನ ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಅಂದರೆ ಎಂತಹ ದುರ್ದೈವದ ಸಂಗತಿ. ಇವರು ಇವತ್ತು ಜಾಧವ್ ಅವರು ಇರ್ಬೋದು, 5 ಜನ BJP ಶಾಸಕರು ಇರ್ಬೋದು, ಅವರು ಮನಸ್ಸು ಮಾಡಿದರೆ ಇದು ತಪ್ಪು, ಮಣಿಕಂಠ ರಾಠೋಡ ವಿರುದ್ಧ ಗಡಿಪಾರ ಆದೇಶ ಮಾಡುವಂಥದ್ದಾಗಲಿ, ಅದನ್ನು ಪ್ರಯತ್ನ ಮಾಡುವಂಥದ್ದಾಗಲಿ ತಪ್ಪು. ಇದು ಖರ್ಗೆಯವರ ಅನೇಕ ಬೆಂಬಲಿಗರೇ ಇವತ್ತು ಅನೇಕ ತಪ್ಪುಗಳನ್ನು ಮಾಡಿದ್ದಾರೆ. ಯಾರೋ ಒಬ್ಬರು ಹೇಳಿದರು, ಒಬ್ಬ 3 ದಿನದ ಹಿಂದೆನೇ ಅವ್ರ ಮೇಲೆ ರಾಬರಿ ಕೇಸ್ ಆಗಿದೆ ಅಂತೆ, ಆ ಕೇಸ್ ಆದರೂ ಕೂಡ ಜಾಮೀನು ಇಲ್ಲದೇ ಕೂಡ ಒಬ್ಬ ಕಾನೂನು ಸುವ್ಯವಸ್ಥೆಯ ಅಧಿಕಾರಿ AD-GP ಅಲೋಕ್ ಕುಮಾರ್ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಡ್ತಾರೆ ಅಂದರೆ ಇವರು ಹೇಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಇದೆ? ನಮಗೆ ಅನುಮಾನ ಬರುತ್ತೆ, ಒಬ್ಬ ಅಪರಾಧಿ ಆರೋಪಿ ಜಾಮೀನಿಲ್ಲದೇ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಭೇಟಿ ಆಗ್ತಾರೆ ಅಂದರೆ ಎಂತಹ ದುರಂತ ಅಂತ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ, ಅವರನ್ನು ಗಡಿಪಾರು ಮಾಡ್ತಾ ಇಲ್ಲ, BJP ಯುವ ನೇತಾರರನ್ನು ಗಡಿಪಾರು ಮಾಡ್ತೀವಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ನಾವು ಎಷ್ಟು ದೌರ್ಬಲ್ಯ, ನಮ್ಮದು ಎಷ್ಟು ದೌರ್ಬಲ್ಯತೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ನಮಗೆ ಪ್ರಶ್ನೆ ಮಾಡ್ಕೋವಂಥ ವಿಚಾರ ಬರ್ತಾ ಇದೆ. ಇವತ್ತು ಜಾಧವ್ ಅವರಾಗಲಿ, ಅಲ್ಲಿಯ 5 ಜನ ಶಾಸಕರಾಗಲಿ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಲಿ, ಅವರೇನಾದರೂ ಮನಸ್ಸು ಮಾಡಿದರೆ, ಅವರೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ನಾವು ನೀವು ಇವತ್ತು ರಾತ್ರಿ 12 ಗಂಟೆವರೆಗೆ ಈ ಜಾಗದಲ್ಲಿ ಕೂತ್ಕೊಂಡು ಭಾಷಣ ಮಾಡೋ ಅವಶ್ಯಕತೆ ಇರಲಿಲ್ಲ.
ಅವರು ದುರ್ಬಲರಿದ್ದಾರೆ ಅಂತ ಹೇಳಿ ಇವತ್ತು ನಾವೆಲ್ಲರೂ ಒಂದುಗೂಡಬೇಕಾಗಿದೆ. ಇವತ್ತು ಬಂಜಾರು ಸಮಾಜದ ಮಹಾರಾಜರೆಲ್ಲ ಸೇರಿಕೊಂಡು ನಮ್ಮ ಸಮಾಜದ ಯುವಕನಿಗೆ ಏನಾದರೂ ಅನ್ಯಾಯ ಮಾಡಿದರೆ, ಅವರ ಮೇಲೆ ಏನಾದರೂ ದುಷ್ಟ ಪ್ರವೃತ್ತಿಯನ್ನು ನೀವು ಪ್ರಾರಂಭ ಮಾಡಿದರೆ, ಬಂಜಾರ ಸಮಾಜ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಾವು ಉಗ್ರವರ ಹೋರಾಟವನ್ನು ಮಾಡ್ತೇವೆ, ತಕ್ಕ ಪಾಠವನ್ನು ಕಲಿಸ್ತೇವೆ. 2019 ಅವ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೋಲಿಸಿದ್ದೀವಿ, 2023 ಪ್ರಿಯಾಂಕಾ ಖರ್ಗೆ ಅವರನ್ನು ಮನೆ ಕಳಿಸ್ತೀವಿ ಅನ್ನುವಂತಹ ಘೋಷವಾಕ್ಯವನ್ನು ಇಟ್ಕೊಂಡು ನಾಳೆ ಮುಖ್ಯಮಂತ್ರಿಗಳವರಿಗೆ ಮನವಿ ಕೊಡಬೇಕಾಗಿದೆ. ಮನವಿಯಲ್ಲಿ ಸ್ಪಷ್ಟವಾಗಿ ಹೇಳಬೇಕು, ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ದೌರ್ಜನ್ಯ ಎಸಗ್ತಾ ಇದ್ದಾರೆ, ನೀವು ಅದನ್ನು ತಡಿತೀರೋ ಅಥವಾ ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋಣ ಅನ್ನುವಂಥ ಪ್ರಶ್ನೆ ಎಲ್ಲರದ್ದು ಕೂಡ ಒಂದೇ ಆಗಿರಬೇಕು. ಆ ಕಾರಣಕ್ಕಾಗಿ ಹೋಮ್ ಮಿನಿಸ್ಟರ್ಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಕೊಡೋಣ. ಮಾತೆಯರು ಕೂಡ ಬಂದಿದ್ದಾರೆ, ಇಂತಹ ಒಂದು ದೊಡ್ಡ ಶಕ್ತಿಯ ಎದುರುಗಡೆ ಯಾರೇ ದುಷ್ಟ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಬಂದರೆ ಅದು ಯಾವ ಕಾಲಕ್ಕೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ಎಲ್ಲಿವರೆಗೂ ದೌರ್ಜನ್ಯ? ನಾವು ಇವತ್ತು ಓಪನ್ ಆಗಿ ಹೇಳ್ತಾರೆ ಮಣಿಕಂಠರನ್ನ ಗಡಿಪಾರ ಮಾಡ್ರಿ ಅಂತ. ನಾವೆಲ್ಲ ಸುಮ್ಮನೆ ಕೂತ್ಕೊಂಡಿದ್ದೀವಿ, ಯಾರ ಮೇಲೆ ಹಲ್ಲೆ ಮಾಡಕ್ಕೆ ಹೋಗಿಲ್ಲ. ಆದರೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಮತ್ತು ಆತನ ಸಹಚರರೆಲ್ಲರೂ ಕೂಡ ಗುಂಡಾ ಪ್ರವೃತ್ತಿ ತೋರ್ತಾ ಇದ್ದಾರೆ. ಹಿಂದೂ ಸಂಘಟನೆಯ ಪ್ರಮುಖರನ್ನ, ನಮ್ಮನ್ನೇ ಆ ದಲಿತ ಸೇನೆ ಸಂಘಟನೆಯ ಅಧ್ಯಕ್ಷ ಕೈ ಕಡಿತೀನಿ, ನಿಮ್ಮನ್ನು ಹೊಡೆದು ಹಾಕ್ತೀನಿ, ನೀನಿರಬೇಕು ಇಲ್ಲ ನಾನಿರಬೇಕು ಸಿದ್ದಿಂಗ್ ಸ್ವಾಮಿ ಅಂತ ಹೇಳಿ ಫೇಸ್ಬುಕ್ನಲ್ಲೆಲ್ಲ ಭಾಷಣ ಮಾಡ್ತಾರೆ. ಪೊಲೀಸ್ ಇಲಾಖೆ ಅವನ ಗಡಿಪಾರ ಮಾಡ್ಲಿಕ್ಕೆ ಆಗೋದಿಲ್ವಾ? ದಾಸೋಹ ಮಾಡುವಂತ, ಸಮಾಜ ಸೇವೆ ಮಾಡುವಂತ ಮಣಿಕಂಠ ರಾಠೋಡನ್ನ ಗಡಿಪಾರ ಮಾಡ್ತೀರಿ? ಅವ್ರ ಮೇಲೆ 100 ಇಲ್ರಿ ಮಣಿಕಂಠರ ಮೇಲೆ? ಸುಳ್ಳು ಕೇಸ್ಗಳನ್ನ ಹಾಕಿ ನೀವು ಅವರನ್ನ ಮಟ್ಟ ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಿ, ಅದು ನ್ಯಾಯಾಲಯ ನಿರ್ಣಯ ಮಾಡುತ್ತೆ. ಇಂತಹ ಸುಳ್ಳು ಪ್ರಕರಣಗಳನ್ನ ಕಲಬುರಗಿಯ ಉಚ್ಚ ನ್ಯಾಯಾಲಯ ರದ್ದು ಮಾಡಿ ಬಿಸಾಕಿದೆ. ಇಂತಹ ತಪರಾಕಿ ನಿಮ್ಗೆ ಇನ್ನೇನು ಬೇಕು? ಮಣಿಕಂಠರ ಮೇಲಿರುವಂತಹ ಆರೋಪಗಳು ಕೇವಲ ಊಹಾಪೋಹದ ಆರೋಪಗಳಾಗಿದ್ದಾವೆ, ದ್ವೇಷದ ಕೇಸುಗಳು ಹಾಕಿದರೆ ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂತಹದ್ದನ್ನು ಇವತ್ತು ಕರ್ನಾಟಕ ಸರ್ಕಾರದ ಮುಂದಗಡೆ ನಾವಿಡೋಣ. ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಇದ್ಕೊಂಡು ನಿಮ್ಮ ಸಮಾಜದ ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಅವರನ್ನು ಬೆನ್ನು ತಟ್ಟಿ ಮುಂದೆ ಇನ್ನೂ ಅನೇಕ ಸಮಾಜ ಸೇವೆ ಮಾಡಲಿಕ್ಕೆ ಅಣಿ ಮಾಡಿಕೊಳ್ಳಲಿಕ್ಕೆ ನಾವು ಅವರಿಗೆ ಶಕ್ತಿ ತುಂಬೋಣ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಪರಮ ಪೂಜ್ಯರು ಶ್ರೀ ಶ್ರೀ ಸಿದ್ಧಿ ಸ್ವಾಮಿಗಳು, ಪ್ರವೇಶಪಟ್ಟ ಅಂತನ ಅಪ್ಪಾಜಿಯವರು ಯಾವ ರೀತಿಯಾಗಿ ಸೇವೆ ಮಾಡುವಂತಹ ಇಷ್ಟವಾಗಿ ಬಡವ ಜನರಿಗೆ ಅಥವಾ ದೀನದಲಿತರೇ ಆಗಲಿ ಪ್ರತಿಯೊಬ್ಬರಿಗೆ ಅನ್ನ ಪ್ರಸಾದ ಆಗಲಿ ಬೇರೆ ಬೇರೆ ರೂಪದಲ್ಲಿ ಕೂಡ ಸೇವೆ ಮಾಡುವಂಥ ಜನರಿಗೆ ಕೂಡ ಬಿಡ್ತಾ ಇದ್ದಿಲ್ಲ, ಮತ್ತೆ ಮಹಾರಾಜರನ್ನು ಕೂಡ ಬಿಡ್ತಾ ಇಲ್ಲ. ಅದಕ್ಕೆ ಅಪ್ಪಾಜಿಯವರೇ, ನಮ್ಮ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳು ಅಷ್ಟೇ ಅಲ್ಲ, ಭಾರತದಂತ ಇರುವಂತ ಎಲ್ಲ ಧರ್ಮಗುರುಗಳು ತಮ್ಮ ಜೊತೆಯಲ್ಲಿದ್ದು ಯಾವುದೇ ಹೋರಾಟ ಆಗಲಿ ಇದೇ ಅಷ್ಟೇ ಅಲ್ಲ.